ಬೆಳಗಾವಿಯಲ್ಲಿ ಬಾಂಬ್ ಇಟ್ಟಿರುವ ಅನಾಮಧೇಯ ಕರೆಯಿಂದ ಗ್ರಾಮದಲ್ಲಿ ಭಯದ ವಾತಾವರಣ ಆವರಿಸಿತ್ತು. ಬೆಳಗಾವಿಯಿಂದ ಶ್ವಾನ ದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಬಂದು ಪರಿಶೀಲಿಸಿ ಬಾಂಬ್ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದರಿಂದ ಗ್ರಾಮದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಭೋಜ್ ಗ್ರಾಮದಲ್ಲಿ ಬಾಂಬ್ ಇಟ್ಟಿರುವ ಬಗ್ಗೆ ಬಂದ ಅನಾಮಧೇಯ ಕರೆಯಿಂದಾಗಿ ಗುರುವಾರ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಬೆಳಗಾವಿಯಿಂದ ಆಗಮಿಸಿದ ಶ್ವಾನ ದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ತನಿಖೆಯಿಂದ ಬಾಂಬ್ ಕರೆ ಹುಸಿ ಎಂದು ತಿಳಿದು ಬಂದ ನಂತರ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಭೋಜ್ ಗ್ರಾಮದ ಅಜಿತ್ ರಾಜಗೌಡ ಪಾಟೀಲರಿಗೆ ನಿನ್ನೆ ಬುಧವಾರ ರಾತ್ರಿ ಬಂದ ಅನಾಮಧೇಯ ಕರೆಯಿಂದಾಗಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಅಜಿತ್ ಪಾಟೀಲರ ಮನೆಯ ಹಿಂದೆ ಬಾಂಬ್ ಇಟ್ಟಿರುವ ಬಗ್ಗೆ ಮೊಬೈಲ್ನಿಂದ ಮಾಹಿತಿ ನೀಡಲಾಗಿತ್ತು. ಇಂದು ಗುರುವಾರ ಬೆಳಗಾವಿ ಶ್ವಾನ ದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಆಗಮಿಸಿ ತನಿಖೆ ನಡೆಸಿದ ಬಳಿಕ ಅಜಿತ್ ಪಾಟೀಲರಿಗೆ ಅಪರಿಚಿತರು ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಗ್ರಾಮದಲ್ಲಿ ನಿರ್ಮಾಣವಾದ ಬಾಂಬಿನ ಭೀತಿ ತಿಳಿಯಾಗಿದೆ. ಸದಲ್ಗ ಪಿಎಸ್ಐ ಸಂಗಮೇಶ್ ದಿಡಿಗ್ನಾಳ್ ಹಾಗೂ ತಂಡದಿಂದ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರಾತ್ರಿ 10 ಗಂಟೆಗೆ 11 ನಂಬರ್ನಿಂದ ನಮ್ಮ ಮದರ್ ನಂಬರ್ಗೆ ಒಂದು ಫೋನ್ ಬಂದಿತ್ತು. ಸೊ ಆಮೇಲೆ ಅದರಿಂದ ಫೋನ್ ಬಂದ ನಂತರ ನಾನು ಊಟ ಮಾಡ್ತಾ ಇದ್ದೆ. ಊಟ ಮಾಡೋತ್ನಾಗ ಫೋನ್ ಬಂತು, ನನ್ನ ಮದರ್ ನಂಬರ್ ಅದು ರಿಸೀವ್ ಮಾಡಿದ ನಂತರ. ಯಾರು ರಿಸೀವ್ ಮಾಡಿದ್ರು, ನೀವು ಅಥವಾ ಮದರ್? ನಾನೇ ಮಾಡಿದೆ. ನಾನು ರಿಸೀವ್ ಮಾಡಿದ ನಂತರ ಅವನು ಯಾವುದೋ ಒಂದು ಬೇರೆ ಲ್ಯಾಂಗ್ವೇಜ್ ಅನ್ನು ಮಾತಾಡ್ತಾ ಇದ್ದ. ಅದನ್ನ ಇದ್ನ ಅಂತ ಅನ್ನೋನ್ ನಂಬರ್ದಿಂದ ಇತ್ತು. ಅದಕ್ಕಾಗಿ ನಾನು ಒಂದ್ ಸ್ವಲ್ಪ ಜೋರ್ದಾಗ ಹಿಂದಿದಾಗ ಅವಂಗ ಕೇಳಿದೆ, ಈಗ ಅಕೌಂಟ್ ತೂಕ ಕಾಸೆ ಹೊಡೋಕೆ ಕ್ಯಾ ಇಶ್ಯೂ ಹೋಗಿ ಕ್ಯಾ ಆಗಕ್ಕೆ. ಆಮೇಲೆ ಏನಾಗತ್ತ, ಇಲ್ಲ ನೀನು ಹಂಗ ಹಿಂಗ ಮತ್ತೆ ನಿಮ್ಮ ಮನೆಯಿಂದ ಬಾಂಬ್ ಇದೆ, ಮತ್ತೆ ನೀವು ನೋಡ್ರಿ ಎಲ್ಲರೂ ಮನೆ ಬಿಡ್ರಂತ ಹೇಳ್ಬಿಟ್ಟ ನಾವು. ಸೊ ನಾ ಆದ್ರೂ ಮತ್ತೆ ಯಾಕಂದ್ರೆ ಇದು ಪಾಕಿಸ್ತಾನದ ಇದಾಗ್ತದೆ, ಅದಕ್ಕಾಗಿ ನಾನು ಅವ್ರಿಗೆ ಹೇಳಿದೆ, ಯಾರಪ್ಪ ನೀನು, ಯಾಕೆ ಹಾಸ್ತಾ ಇದ್ದೆ ಫೋನ್, ಏನಿದೆ ಲೇಡೀಸ್ ನಂಬರ್ ಇದು, ಇದಕ್ಕೆ ಯಾಕೆ ಇಲ್ಲ ನಿಮ್ಮ ಮನೆಯಿಂದ ಬಾಂಬ್ ಇದೆ, ಮತ್ತೆ ನೀವು ಎಲ್ಲರೂ ಮನೆ ಖಾಲಿ ಮಾಡ್ರಂತ ಬಿಟ್ಟ ನಾವು. ಸೊ ಆಮೇಲೆ ನಾವು ಅದನ್ನ ಇವತ್ತು ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಅವ್ರಿಗೆ ಏನು ಮಾಡಿದೆ ತಿಳಿಸಿದ್ದೇವೆ. ಸೊ ಅವರು ಇವಾಗ ಬಂದಿದ್ನೆಲ್ಲ ಇದು ಮಾಡ್ತಾ ಇದ್ರು ಅಷ್ಟೇ. ಸರ್, ಪೊಲೀಸರಿಗೆ ಯಾವಾಗ ತಿಳಿಸಿದ್ರೆ? ಇವತ್ತು ಮುಂಜಾನೆ. ಮುಂಜಾನೆ ತಿಳಿಸಿದ್ರೆ ಅದ ನಂತರ ನೀವು ಮನೆಗೆ ಎಷ್ಟು ಜನ ನಿಲ್ತಾರೆ? ನಮ್ಮ ಫ್ಯಾಮಿಲಿ ಫಾದರ್ ಮದರ ಬ್ರದರ್ಸ್ ಸಿಸ್ಟರ್ಸ್ ಬ್ರದರ್ಸ್ ಮತ್ತೆ ಇವರಿದ್ದಾರೆ. ನೀನು ರಾತ್ರಿ ಫೋನ್ ಹಚ್ಚಿದ ಕೂಡಲೇ ಎಷ್ಟು ಗಂಟೆಗೆ ಫೋನ್ ಬರ್ತೀರಿ ಸರ್? ಅದು 10 ಗಂಟೆಗೆ ಬಂತು ರಾತ್ರಿ ಫೋನ್. ಇಂತ ರಾತ್ರಿ ಆಮೇಲೆ ಹಿಂದ್ಗಡೆ ಅದು ನೋಡ್ರಿ, ಚೆಕ್ ಮಾಡಿರಿ. ನೋಡಿ ಮಾಡಿದೇವೆ ರಾತ್ರಿ 11 ಗಂಟೆ ಮಟ್ಟ ಇದು ಮಾಡಿ ಫೋನ್ ಮಾಡಿ ಇದು ಮಾಡಿಸಿದ್ದು ಹತ್ತಿಸಿದ್ದು ರಾತ್ರಿ ಆಮೇಲೆ ಇದು ಮಾಡಿಸಿದೇವೆ. ಸೊ ಅಷ್ಟೇನು ಇದ್ದ ಅನಿಸ್ಲಿಲ್ಲ, ಅದಕ್ಕಾಗಿ ನಾವು ಅಷ್ಟೇನು ಮಾಡಲಿಲ್ಲ. ಬಟ್ ಮುಂಜಾನೆ ಏನ್ರಿ ಸೆಕ್ಯೂರಿಟಿ ಸಂಬಂಧ ಆಗಲಿ ಒಂದು ಇದು ಅನ್ನೋನ್ ನಂಬರ್ದಿಂದ ಯಾರು ಹಿಂಗೆ ಫೋನ್ ಮಾಡಿ ಇನ್ನೂ ಮ್ಯಾಚ್ ಬರೋ ಅಂತ ಇದು ಎಲ್ಲ ಇದು ಮಾಡಿಸ್ತಾ ಇದ್ದೇವೆ. ಮತ್ತೆ ಇದು ಹಿಂಗೆ ಇದು ಮಾಡಿದರೆ ಎಲ್ಲ ನಮಗೂ ಅಡಚಣೆ ಎಲ್ಲರಿಗಿನ್ನ ಅಡಚಣೆ ಆಯ್ತದೆ. ಸೊ ಅದಕ್ಕಾಗಿ ನಾವು ಪಿ ಎಸ್ ಅವ್ರಿಗೆ ಹೇಳಿ ಇದು ಮಾಡಿಸಿದ್ದೆ ಅಷ್ಟೇ ಸರ್. ಏನೇನು ಇದೆಲ್ಲ ಬಂದು ಇವತ್ತು ಅವರೆಲ್ಲ ನೋಡಿದ್ರು ಏನು ಅಂತದೇನು ಇದಾಗಲಿಲ್ಲ.